ಸರ್ ಬರಲ್ಲ ಆಕೆ ಒಂದು ಸ್ಥಾನ ಏನಿದೆ ಅದು ಎಲ್ಲಿಗೂ ಗೊತ್ತಿರೋ ಹಾಗೆ ತುಂಬಾ ತುಂಬಾ ಒಳ್ಳೆಯ ನಟ ಹೇಗೋ ಒಳ್ಳೆಯ ಯಾವತ್ತೂ ಅವರು ಯಾರ ಬಗ್ಗೆ ಕೂಡ ಮಾತಾಡಿಲ್ಲ, ಚಿಂತಿಸಲಿಲ್ಲ, ಯೋಚನೆ ಮಾಡಿಲ್ಲ. ಯಾವಾಗಲೂ ಸಕಾರಾತ್ಮಕ ಚಿಂತನೆಯನ್ನ ಇರ್ತಕ್ಕಂಥ ವ್ಯಕ್ತಿ ಆತ. ಯಾವುದೇ ಕೆಟ್ಟ ಕಥೆಗಳು ಆತನ ಇಲ್ಲ. ಅಂತ ಒಬ್ಬ ವ್ಯಕ್ತಿನ ವ್ಯಕ್ತಿಯ ಜೀವನದಲ್ಲಿ ತುಂಬಾ ಸಂಕಟ. ಆಕೆಯ ಬಗ್ಗೆ ಹೇಳೋದಾದ್ರೂ ಕೂಡ ಆಕೆ ವಿಜಯ ರಾಘವೇಂದ್ರ ಅವರಿಗೆ ತುಂಬಾ ಸೂಕ್ತವಾದಂತಹ ಪತ್ನಿ, ತುಂಬಾ ಸಂಸ್ಕಾರ ಒಳ್ಳೆಯ ವ್ಯಕ್ತಿ. ಆಕೆ ಕೂಡ ಒಂದಿಷ್ಟು ಕನಸುಗಳನ್ನು, ಒಂದಿಷ್ಟು ಜವಾಬ್ದಾರಿಗಳನ್ನ ಹೊತ್ಕೊಂಡಿರ್ತಾರೆ. ಆಕೆಗೂ ಇದು ಒಂದು ದೊಡ್ಡ ಅನ್ಯಾಯ. ಅವರ ಮಗನಿಗೆ ಶೌರ್ಯ ತುಂಬಾ ಚಿಕ್ಕ ವಯಸ್ಸು, ಈಗ ಎಲ್ಲಾ ಜವಾಬ್ದಾರಿ ಕೂಡ ವಿಜಯ ರಾಘವೇಂದ್ರ ಒಬ್ಬರೇ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಚಿನ್ನೇಗೌಡರು ಅವರ ಇಡೀ ಒಂದು ಕುಟುಂಬ, ಮುರಳಿಯವರು ಅವರ ಇಡೀ ಕುಟುಂಬ ನಮ್ಮ ಕುಟುಂಬಕ್ಕೆ ತುಂಬಾ ತುಂಬಾ ಆತ್ಮೀಯರು, ತುಂಬಾ ಹತ್ರ, ನಮ್ಮ ಎರಡನೇ ಕುಟುಂಬ ಅಂತಾನೆ ನಾವು ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನಾವು ಜೊತೆ ನೀಡಿದೆ ಈ ತರದ ದೇವರು ಅವರಿಗೆ. ಬಹಳ ಅಪರೂಪದ ಜೋಡಿ, ಮೇಡ್ ಫಾರ್ ಈಚ್ ಅದರ್, ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾರೆ ಜೋಡಿ. ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಬಹಳಷ್ಟು ವರ್ಷಗಳಿಂದ ಅವರ ಕುಟುಂಬವನ್ನು ಬಂದು ಪಶ್ಚಿಮ ಘಾಟದ ಸೇರಿದಂಥ ಜನಗಳಿಂದ ಅಲ್ಲಿ ಈ ಒಂದು ಕಾಲ ಮರಣ ಬಹುಶಃ ಹೇಳ್ತೇನೆ ತುಂಬಲಾರದ ನಷ್ಟ. ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ನವನ್ನು ಬಸಲು ಶಕ್ತಿಯನ್ನು ವಿಜಯ ರಾಘವೇಂದ್ರ ಮತ್ತು ಕೆ ಶಿವರಾಮ್ ಅವರ ಕುಟುಂಬಕ್ಕೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡಿ. ಹೆಣ್ಮಗಳು ನಾವು ಗಂಡ ಗುಣ ಅಂದರೆ ಗಂಡನನ್ನು ಕುಟುಂಬವನ್ನು ನಿವಾರಿಸ್ತಾ ಇದ್ದಂಥ ರೀತಿಯನ್ನು ನೋಡಿ ಬಹಳಷ್ಟು ಆದರ್ಶವಾದ ಕುಟುಂಬವಾಗಿತ್ತು. ಇವತ್ತು ಈ ಅಕಾಲ ಮರಣ ಬಹುಶಃ ಎಲ್ಲರೂ ನೋವಾಗುತ್ತೆ. ಈ ಒಂದು ಇಡೀ ವಯಸ್ಸಿನಲ್ಲಿ, ಈ ಒಂದು ವಯಸ್ಸಿನಲ್ಲಿ ಅವರು ಮರಣ ಹತ್ತಿರ್ತಕ್ಕಂಥ ಕಮಲಾದ ಶಾಂತಿ ಅವರ ಅಪ್ಲಿಕೇಶನ್. ನಮಸ್ಕಾರ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕನ್ನಡ ಚಿಂದನಕ್ಕೆ ಪದೇ 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 ಇಂಥ ಹೇಟ್ಗಳು ಬೀಳ್ತಾನೆ ಇದ್ದಾಗ ಯಾರಾದರೂ ವಯಸ್ಸಾದವ್ರು ಸತ್ತಾಗ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ, ಮನಸ್ಸಿಗೆ ದುಃಖ ಆಗುತ್ತೆ. ಆದರೆ ಈ ಥರ ಚಿಕ್ಕ ವಯಸ್ಸಿನಲ್ಲಿ ಯಾರಾದರೂ ತೀರ್ಕೊಂಡಾಗ ಅವ್ರ ಹೃದಯಕ್ಕೆ ದುಃಖ ಆಗುತ್ತೆ. ಬಟ್ ನಮ್ಗೆ ಕಾಡೋ ಪ್ರಶ್ನೆ ಅಂದರೆ ದೇವರಲ್ಲಿದ್ದಾನೆ ಅಂತ ಹೇಳಿ ಏನು ಮಾಡೋಕ್ಕಲ್ಲ. ವಿ ಹ್ಯಾವ್ ಟು ಫೇಸ್ ಇಟ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಆಗ ನಾವು ಅದನ್ನು ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೋಟಿ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಒಂದು ದಿವಸಕ್ಕೋಸ್ಕರ ಯಾರು ಜೀವಂತ ವಾಪಸ್ ಬರೋಕ್ಕಾಗಲ್ಲ. ಸೊ ಅಷ್ಟೇ, ಇದಕ್ಕಿಂತ ಜಾಸ್ತಿ ಹೇಳೋಕೆ ನನ್ನ ಹತ್ರ ಏನು ಸಾಧ್ಯ ಆಗ್ತಾ ಇಲ್ಲ. ನಮಸ್ಕಾರ. ನಮಸ್ಕಾರ. ತುಂಬ ಇತ್ತೀಚೆಗೆ ನಾನು ರಾಮನ ಜೊತೆ ಶೂಟ್ ಮಾಡಲ್ಲ ರಾಮನ್ನ ಮಾತಾಡ್ತಾರೆ ಎಲ್ಲೇ ನನ್ನ ಕಡೆ ಅವ್ರು ಸಿಕ್ಕಿದ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಯಾರೇ ಫಂಕ್ಷನ್ ಇವತ್ತು ಇಲ್ಲ ಅನ್ನೋದು ನಮಗೆ ತುಂಬ ತುಂಬ ನೋವಾಗ್ತದೆ. ನಮಗೆ ಏನಂತ ಗೊತ್ತಿಲ್ಲ, ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ವರ್ಷದಿಂದ ಕನ್ನಡ ಚಿತ್ರದಲ್ಲಿ ಶಾಪ ಅಂತ ಬ್ಯಾಡ್ ನ್ಯೂಸ್ ಬರ್ತಾನೆ. ತುಂಬ ಬೇಜಾರಾಯಿತು. ಶಾಕ್ ನ್ಯೂಸ್ ಇದೆ ರಾಘವಣ್ಣ ಮತ್ತು ಅವ್ರನ್ನ ತುಂಬ ಅತಿಥ್ಯ ನಾನು ಸಿಂಗನ್ ಬರೀ ಕೇಳ್ತಾರೆ. ರಾಘವಣ್ಣಿಗೆ ಆ ಶಕ್ತಿ ಮಂತ್ರ ಕೊಟ್ಟು